ಕಳೆದ ಲೋಕಸಭಾ ಚುನಾವಣೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ರಾಹುಲ್ ಗಾಂಧಿ ಸೋಲ್ತಾರೆ ಅಂತ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಸೋತರು ಸ್ಮೃತಿ ಇರಾನಿ ಗೆದ್ದರು ರಾಹುಲ್ ಗಾಂಧಿ ವೈನಾಡಿಗೆ ಬಂದಿಲ್ಲ ಅಂತಂದರೆ ಲೋಕಸಭಲ್ಲಿ ಕೂರಕ್ಕೆ ಸಾಧ್ಯ ಆಗ್ತಿರಲಿಲ್ಲ ವೈನಾಡಲ್ಲಿ ದೊಡ್ಡ ಮಟ್ಟಿಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳಾಯಿತು ಗೆದ್ದು ಬಂದರು ರಾಹುಲ್ ಗಾಂಧಿ ಒಂದು ಕಡೆ ಸೋತರು ಗೆದ್ದರು ಸೋನಿಯಾ ಗಾಂಧಿ ಗೆದ್ದಿದ್ರಲ್ಲಿ ರಾಯ್ಬರಿಲಲ್ಲಿ ರಾಯ್ಬರೀಲಿ ಕಳೆದ ಬಾರಿ ಏನಾಗಿತ್ತು ಅಂದರೆ ಬಿ ಜೆ ಪಿ ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಲ್ಲಿ ಆದರೆ ಈ ಬಾರಿ ಬಿ ಎಸ್ ಪಿ ಉಳಿದವರೆಲ್ಲ ಆರ್ ಎಲ್ ಡಿ ಕೂಡ ಬಿ ಎಸ್ ಪಿ ಬಿಜೆಪಿ ಕಡೆ ಆಗ್ತಿರೋ ಕಾರಣ ಸೋನಿಯಾ ಗಾಂಧಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಸೋನಿಯಾ ಗಾಂಧಿನೂ ಸೋಲ್ಸುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಕರಿದ್ರು ರಾಮ ಜನ್ಮಭೂಮಿ ಅಂದರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನಂತರ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಒಂದು ಗ್ರಾಫ್ ಮತ್ತಷ್ಟು ಜಾಸ್ತಿ ಮಾಡ್ಕೊಂಡವ್ರೆ ಈ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನಾಗಲೇ ಸೋಲ್ಸಿದ್ರು ಮುಗಿದೋಗಿತ್ತದು ಗುರಿ ಈ ಬಾರಿ ಸೋನಿಯಾ ಗಾಂಧಿಯವರು ಅಲ್ಲಿ ಸೋಲ್ಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಕರಿದ್ರು ಈ ಸನ್ನಿವೇಶದಲ್ಲಿ ಕಡೆಗಾಲದ ಟೆನ್ಷನ್ಗಳು ಯಾಕೆ ಅನ್ನೋ ಲೆಕ್ಕಾಚಾರಕ್ಕೆ ಸುಲಭವಾಗಿ ರಾಜ್ಯಸಭೆಗೆ ಹೋಗೋ ದೃಷ್ಟಿಯಿಂದ ರಾಜ್ಯಸಭೆ ಚುನಾವಣೆ ರಾಜ್ಯಸಭೆ ಮೂಲಕ ಸೋನಿಯಾ ಗಾಂಧಿ ಸರಾಗವಾಗಿ ಹೋಗ್ತಾ ಇದ್ದಾರೆ ಸೋನಿಯಾ ಗಾಂಧಿ ಸೋಲಿಸುವ ಗುರಿ ಹಿನ್ನೆಲೆ ಇವೆಲ್ಲ ಸ್ಟ್ರಾಟಜಿಗಳು ಕಾಂಗ್ರೆಸ್ಗಳೆಲ್ಲ ಚರ್ಚೆ ಆಗುತ್ತೆ ರಾಜಕೀಯ ಸಂಧ್ಯಾಕಾಲದಲ್ಲಿ ರಾಜಕೀಯ ನಿವೃತ್ತಿ ಹಂಚಲಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರಿಗೆ ಸೋಲು ಒಳ್ಳೆಯದಲ್ಲ ಬೇಡ ಈ ಬಿ ಜೆ ಪಿಗರು ಮಂಡ್ರು ಕೇಳೋದಿಲ್ಲ ಮಾತಾ ಮೊದಲಿತ್ತು ಪ್ರಬಲ ನಾಯಕರ ವಿರುದ್ಧ ವಿಪಕ್ಷಗಳು ದುರ್ಬಲ ಕ್ಯಾಂಡಿಡೆಟ್ಗಳನ್ನ ಹಾಕೊಂಡು ಗೆಲ್ಸ್ಕೊಂಡು ಹೋಗೋದಿತ್ತು ಪ್ರಬಲ ಅಭ್ಯರ್ಥಿಗಳ ವಿರುದ್ಧ ದುರ್ಬಲ ಕ್ಯಾಂಡಿಡೆಟ್ಗಳನ್ನ ಹಾಕಿ ಲೀಡರ್ಗಳ್ ಅಜ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರು ಅದನ್ನು ಆ ಥರದ ಒಂದು ಒಪ್ಪಿಗೆ ಇಟ್ಕೊಂಡಿದ್ರು ದುರ್ಬಲ ಕ್ಯಾಂಡಿಡೇಟ್ ಹಾಕೋದು ಹಿಂಗೆ ಮಾಡ್ಕೊಂಡು ರಾಜಕೀಯ ಮಾಡ್ತಿದ್ರು ಆದರೆ ಸೋನಿಯಾ ಗಾಂಧಿ ಅವರನ್ನು ಸೋಲ್ಸ್ಬೇಕು ಅನ್ನೋದು ಬಿಜೆಪಿಯ ಗುರುತಾಗಿತ್ತು ಹೆಗ್ಗುರುತ್ತಾಗಿತ್ತು ಗುರಿ ಸರ್ ಸರಿ ಇದು ಸೋಲ್ಸೇ ಸೋಲ್ಸಿ ಇದನ್ನು ಬರೆದಿಟ್ಕಳಿ ಅಂತ ಬಟ್ ಸೋನಿಯಾ ಗಾಂಧಿ ಅವರಿಗೆ ರಾಜಕೀಯ ಆಗಲಿ ಹೇಳಿದಲ್ಲ ಸಂಧ್ಯಾ ಕಾಲದಲ್ಲಿ ಕಡೆಯ ಕಾಲದಲ್ಲಿ ಆ ಸೋಲಿನ ವಿದಾಯ ಬೇಡ ಅನ್ನೋ ಕಾರಣಕ್ಕೆ ಸ್ವತಃ ಕಾಂಗ್ರೆಸ್ ಈ ಬಿ ಜೆ ಪಿಗರು ಯಾರ ಮಾತು ಕೇಳಲ್ಲ ಇವ್ರ ಹತ್ರ ಕರೆಟ್ಟೆ ಇಲ್ಲ ಬಿ ಜೆ ಪಿ ಅವರು ನಮ್ಮನ್ನು ಹೆಚ್ಚು ಕಮ್ಮಿ ಹತ್ತಕ್ಕಿಂತ ಕೆಳ ಇಳಿಸಕ್ಕೆ ನಿಂತವ್ರು ಇವರು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಕಾಂಗ್ರೆಸ್ನ ಮಾನವನ್ನು ಕಾಪಾಡಿರೋದು ಕರ್ನಾಟಕ ಅಲ್ಲ ಕೇರಳ ಕಾಂಗ್ರೆಸ್ನ ಮಾನವನ್ನು ಕಾಪಾಡಿರೋದು ಕರ್ನಾಟಕ ಅಲ್ಲ ಕೇರಳ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೇರಳದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು ಕರ್ನಾಟಕ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು ಅಲ್ವಾ ಅದರ ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಅಲ್ಲಿ ಸೀಟ್ಗಳು ಸಿಗುತ್ತೆ ನಾನು ಅದನ್ನು ಕೂಡ ನಿಮಗೆ ಬ್ರೀಫ್ ಮಾಡಿಬಿಡ್ತೀನಿ ಯಾವ್ಯಾವ ರಾಜ್ಯದಲ್ಲಿ ಯಾವ ಥರ ಆಯಿತು ಅಂತ ನೋಡಿದರೆ ಕೇರಳದಲ್ಲಿ ದೊಡ್ಡ ಲಾಭ ಕಾಂಗ್ರೆಸ್ಸಿಗೆ ಆಗುತ್ತೆ ರಾಹುಲ್ ಗಾಂಧಿ ಗೆಲ್ಸ್ತಾರೆ ಇಲ್ಲಿ ಸುರೇಶ್ ಬಿಟ್ರಿ ಇನ್ನು ಗೆಲ್ಸಲ್ಲ ಡಿ ಕೆ ಸುರೇಶ್ ಬಿಟ್ರೆ ಇನ್ಯಾರನ್ನೂ ಗೆಲ್ಸಲ್ಲ ಸೊ ಹಾಗಾಗಿ ಈ ಈ ಲೆಕ್ಕಾಚಾರಕ್ಕೆ ಬಂದಾಗ ಕೇರಳ ಕಾಂಗ್ರೆಸ್ ದೇಶದ ಕಾಂಗ್ರೆಸ್ ಮಾನ ಮರ್ಯಾದೆಯನ್ನು ಕಾಪಾಡಿತ್ತು ನಿಮಗೆ ಆಂಧ್ರ ಪ್ರದೇಶ ಬಂದಾಗಲೂ ಕಾಂಗ್ರೆಸ್ ಝೀರೋ ಅಲ್ಲಿ ಒಂದು ಎಂ ಪಿ ಇರಲಿಲ್ಲ ಕಾಂಗ್ರೆಸ್ಗೆ ಅಸ್ಸಾಮಲ್ಲಿ ಬಂದಾಗ ಮೂರು ಗೆದ್ದಿತ್ತು ಅಸ್ಸಾಂ ಗ್ರೇಟ್ ಕರ್ನಾಟಕ ಕಾಂಗ್ರೆಸ್ಗಿಂತ ಬಿಹಾರದಲ್ಲಿ ಕಾಂಗ್ರೆಸ್ ಒಂದು ಬಿಹಾರಕ್ಕೂ ಕರ್ನಾಟಕಕ್ಕೂ ಸೇಮ್ ಇನ್ನು ಛತ್ತೀಸ್ಗಢಲ್ಲಿ ಕಾಂಗ್ರೆಸ್ ಎರಡು ಗೆದ್ದಿತ್ತು ಕರ್ನಾಟಕಕ್ಕಿಂತ ಜಾಸ್ತಿ ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಝೀರೋ ಗೋವಾದಲ್ಲಿ ಒಂದು ಗೆದ್ದಿತ್ತು ಕರ್ನಾಟಕದಲ್ಲೂ ಒಂದೇ ಗೋವಾದಲ್ಲೂ ಒಂದೇ ಗುಜರಾತಲ್ಲಿ ಕಾಂಗ್ರೆಸ್ ಝೀರೋ ಹರಿಯಾಣದಲ್ಲಿ ಕಾಂಗ್ರೆಸ್ ಝೀರೋ ಹಿಮಾಚಲ ಪ್ರದೇಶದಲ್ಲಿ ಝೀರೋ ಜಮ್ಮು ಕಾಶ್ಮೀರದಲ್ಲಿ ಝೀರೋ ಜಾರ್ಖಂಡಲ್ಲಿ ಒಂದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸು ಕೇರಳದಲ್ಲಿ ಕಾಂಗ್ರೆಸ್ ಹದಿನೈದು ಸೀಟು ಕೇರಳದಲ್ಲಿ ಕಾಂಗ್ರೆಸ್ಸು ಹದಿನೈದು ಸೀಟು ಅತಿ ಹೆಚ್ಚು ಗೆದ್ದಿದ್ದು ಕಾಂಗ್ರೆಸ್ಸು ಕೇರಳದಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಂದೇ ಮಹಾರಾಷ್ಟ್ರದಲ್ಲಿ ಸೀಟ್ ಬರ್ತಾ ನಲವತ್ತೆಂಟು ಸೀಟಲ್ಲಿ ಕಾಂಗ್ರೆಸ್ ಒಂದೇ ಒಂದು ಗೆಲ್ಲುತ್ತೆ ಮೇಘಾಲಯ ಕಾಂಗ್ರೆಸ್ ಒಂದು ಗೆದ್ದಿದೆ ಹಾಗಾಗಿ ಒಡಿಶಾ ಬಂದಾಗ ಕಾಂಗ್ರೆಸ್ ಒಂದು ಸ್ಥಾನ ಗೆಲ್ಲುತ್ತೆ ಒಡಿಶಾದಲ್ಲಿ ಪಂಜಾಬಲ್ಲಿ ಕಾಂಗ್ರೆಸ್ ಎಂಟು ಸ್ಥಾನ ಗೆಲ್ಲತ್ತೆ ಕೇರಳ ಬಿಟ್ಟರೆ ಪಂಜಾಬ್ ದೊಡ್ಡ ರಿಸಲ್ಟನ್ನು ಕೊಟ್ಟಿತ್ತು ಸೊ ರಾಜಸ್ಥಾನ ಒಂದು ಗೆಲ್ಲುತ್ತೆ ಸೊ ಹಾಗಾಗಿ ಈ ಬಾರಿ ಇನ್ನಷ್ಟು ನಂಬರ್ನ ಕಡಿಮೆ ಮಾಡಬೇಕು ಅನ್ನೋದಾಗಿತ್ತು ಬಿ ಜೆ ಪಿಯದ್ದು ಕೇರಳದಲ್ಲಿ ಎಲ್ ಡಿ ಎಫ್ ವರ್ಸಸ್ ಯು ಡಿ ಎಫ್ ಅವರೇಗ ಎನ್ ಡಿ ಎ ಐ ಎನ್ ಡಿ ಎ ಮೈತ್ರಿ ಕೊಟ್ಟಿದ್ದೆ ಅದಕ್ಕೆ ಕೆತ್ತೋಗುತ್ತೆ ಹೆಚ್ಚು ಕಮ್ಮಿ ಸ್ವಲ್ಪ ದಿನದಲ್ಲಿ ಅದಕ್ಕೆ ಕೆತ್ತೋಗುತ್ತೆ ಯಾಕಂದರೆ ಶೀಟ್ ಶೇರಿಂಗ್ ಆಗಲ್ಲ ಅಲ್ಲಿ ಬಿ ಜೆ ಪಿ ದೂರ ಇಡಬೇಕು ಅಂದ್ರೆ ಬಿ ಜೆ ಪಿ ಒಂದು ಎಂ ಗೆದ್ದಿಲ್ಲ ಇವತ್ತಿನವ್ರಿಗೆ ಇತಿಹಾಸದಲ್ಲಿ ಅಲ್ಲಿ ಕೇರಳದಲ್ಲಿ ಸುಮ್ಮನೆ ಮೋದಿನ ವಿರೋಧ ಮಾಡಬೇಕು ಅಂತ ಅವರೆಲ್ಲ ಒಂದಾಗೋರೆ ಚುನಾವಣೆಯಿಂದ ಮತ್ತೆ ಸ್ಪ್ರಿಟ್ ಹೇಗೇನು ಸೊ ಕೇರಳದಲ್ಲಿ ಆ ನಂಬರ್ ಹದಿನೈದೇನಿದೆ ಅದೈದು ಹತ್ತು ಕೇಳಿಸ್ತಾರೆ ಕಮ್ಮಿ ಸಾರಿ ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ ಬಟ್ ಅದು ಮತ್ತೆ ಆ ನಂಬರ್ ವಾಪಸ್ ಬಸ್ ಐ ಎನ್ ಡಿ ಎಮ್ ಆಯ್ತು ಕೂಟ ಆ್ಯಂಡ್ ಪಂಜಾಬದಲ್ಲ ಆಪ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ನ ಈ ಬಾರಿ ಇಪ್ಪತ್ತ್ ಮೂವತ್ತು ಕಟ್ಟಾಕಬೇಕು ನಂಬರ್ ಟೂ ನಂಬರ್ ಒನ್ ಬಿ ಜೆ ಪಿ ನಂಬರ್ ಟು ಕಾಂಗ್ರೆಸ್ ಇರಬಾರ್ದು ಬೇಕಾದ್ರೆ ಡಿ ಎಮ್ ಕೆ ಬರಲಿ ವೈ ಎಸ್ ಆರ್ ಸಿ ಪಿ ಬರಲಿ ಟಿ ಎಮ್ ಸಿ ಬರಲಿ ಅನ್ನೋ ಕಾರಣಕ್ಕೆ ಇದಿನ್ನೂ ಭಾಳ ಭಾಳ ರಾಜಕಾರಣ ಭಾಳ ರೋಚಕ ನೀವು ಇದನ್ನು ನೋಡಲೇಬೇಕು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಪಾರ್ಟಿ ವೈಸ್ ರಿಸಲ್ಟ್ ಬಂದಾಗ ಸ್ನೇಹಿತರೆ ರಿಸಲ್ಟ್ ಪಾರ್ಟಿ ವೈಸ್ ಬಂದಾಗ ಬಿ ಜೆ ಪಿ ಮುನ್ನೂರು ಮೂರು ಕಾಂಗ್ರೆಸ್ ಐವತ್ತೆರಡು ತೃಣಮೂಲ ಕಾಂಗ್ರೆಸ್ ಇಪ್ಪತ್ತೆರಡು ಬಟ್ ಈ ಸರ್ ತೃಣಮೂಲ ಕಾಂಗ್ರೆಸ್ ಗೇನ್ ಆಗುತ್ತೆ ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚು ಕಮ್ಮಿ ವೆಸ್ಟ್ ಬೆಂಗಾಲಲ್ಲಿರೋ ಸೀಟಲ್ಲಿ ಒಂದು ಮೂವತ್ತು ಸ್ಥಾನ ಬಂದರು ಕಾಂಗ್ರೆಸ್ನ ಮೂವತ್ತಕ್ಕಿಂತ ಕೆಳಗಡೆ ಇಳಿಸಿದ್ರೆ ಬಿ ಜೆ ಪಿ ನಂತರದ ಸ್ಥಾನ ತ್ರೀ ಟಿ ಎಮ್ ಸಿಗೋದ್ರೂ ಹೋಗ್ಬೋದು ಸೊ ಈ ಹಿನ್ನೆಲೆ ಕಾಂಗ್ರೆಸ್ನ ಸೆಕೆಂಡ್ ಪ್ಲೇಸಲ್ಲ ಮೂರನೇ ಪ್ಲೇಸ್ಗೆ ತೊಳ್ಬೇಕು ದೇಶದಲ್ಲಿ ಅಂತ ಬಿ ಜೆ ನಿಂತವ್ರೆ ಸೋನಿಯಾ ಗಾಂಧಿನ ಸೋಲಿಸ್ಬೇಕು ಅಂತ ನಿಂತಿದ್ರು ಹಾಗಾಗಿ ಸೋನಿಯಾ ಗಾಂಧಿ ಈಗ ಹಿರಿಯ ಕಾಂಗ್ರೆಸ್ ಇರಲ್ಲ ಬೇಡ ಈ ಬಿ ಜೆ ಪಿಯವರು ಮಣ್ಣನ ಮಕ್ಕಳಿ ಅವರು ಸೋಲ್ಸ್ಬಿಡ್ತಾರೆ ನೀವು ರಾಜ್ಯಸಭೆಗೆ ನಡೀರಿ ನೇರ ಚುನಾವಣೆಗಳ ಸವಾಸ ಸಾಕು ಕಡೆಯ ಚುನಾವಣೆ ನೀವು ಗೌರವಯುತವಾಗಿ ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ರಾಜ್ಯಸಭೆ ಕಳಿಸ್ತಾರೆ ಮೊದಲೇ ಗೊತ್ತಾಗಿರಲಿಲ್ಲ ಕಾಂಗ್ರೆಸ್ ಎ ಆಪರೇಷನ್ ಮಾಡೋರು ಇವರು ಈ ಬಿ ಜೆ ಈ ಈಸಿ ಅಲ್ಲ ಖರ್ಗೆ ಅವ್ರು ಮಾತಾಡಿದ್ರು ಮೊನ್ನೆ ಮಾತಾಡ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲೆ ಮಾಡ್ತಾರೆ ಬಿ ಜೆ ಪಿಗರು ಅಂತ ಬುಡಮೇಲೆ ಮಾಡ್ತಾರೋ ಬಿಡ್ತಾರೆ ಕಾಂಗ್ರೆಸ್ನ ಮಾತ್ರ ಬುಡ್ಮೇಲೆ ಮಾಡ್ತಾರೆ ಬಿ ಜೆ ಪಿಗರು ಬಟ್ ಹಾಗಾಗಿ ಇಷ್ಟು ಟಫ್ ಇದೆ ಈ ಕಾರಣಕ್ಕೆ ಸೋನಿಯಾ ಗಾಂಧಿಯವರು ಒಂದು ಹಿರಿಯ ಕಾಂಗ್ರೆಸ್ಸಿಗರ ಸಲಹೆಯಂತೆ ನೇರ ಚುನಾವಣೆಯಿಂದ ಹಿಂದೆ ಸರಿದು ರಾಜ್ಯಸಭೆಗೆ ಮೂಲಕ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಸೋನಿಯಾ ಗಾಂಧಿ ಹೋಗಿದ್ದು ಬೇರೆ ಏನೂ ರಹಸ್ಯ ಅಲ್ಲ ಬಿ ಜೆ ಪಿಗರು ರಹಸ್ಯವ ಸೋಲ್ಸ್ಬೇಕು ಅಂತಲೇ ನಿಂತಿದ್ರು ಆ ಸೋಲಾಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ಆ ಕಡೆ ಹೋದರು ಸೊ ಇನ್ನೊಂದು ಗುರಿ ಬಿ ಜೆ ಪಿಗರಿಗೆ ಏನು ನಂಬರ್ ಟು ಕಾಂಗ್ರೆಸ್ ಇರಬಾರ್ದು ಬೇಕಾದ್ರೆ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷ ಬಂದರೂ ಪರವಾಗಿಲ್ಲ ಕಾಂಗ್ರೆಸ್ನ ಆ ಮಟ್ಟಿಗೆ ಸೋಲಿಸ್ಬೇಕು ನಿಂತಿದ್ದಾರೆ ಹೇಳೋಕ್ಕಾಗಲ್ಲ ಏನು ಬೇಕಾದ್ರು ರಾಜ್ಯ ರಾಜಕ ದೇಶ ರಾಜಕಾರಣದಲ್ಲಿ ಆಗ್ಬೋದು ನಿಮ್ಮ ಪ್ರಕಾರ ಬಿ ಜೆ ಪಿ ಸರಿ ತ್ರೀ ಸೆವೆಂಟಿ ಎನ್ ಡಿ ಎ ಫೋರ್ ಹಂಡ್ರೆಡ್ ಪ್ಲಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಇಲ್ಲ ಇಲ್ಲ ಅವೆಲ್ಲ ಬಿಡಲ್ಲ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸ ಗೊತ್ತಿಲ್ಲ ಯಾರು ಎಷ್ಟು ಸ್ಥಾನ ಗಳಿಸ್ಬೋದು ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರ ಅಥವಾ ರಾಹುಲ್ ಗಾಂಧಿ ಆಗ್ತಾರ ತಾವೇನು ಹೇಳ್ತೀರಿ ಕಾಂಗ್ರೆಸ್ನ ಎರಡನೇ ಪ್ಲೇಸಿಂದ ಮೂರನೇ ಪ್ಲೇಸ್ ಕಳಿಸ್ತಾರ ಬಿ ಜೆ ಪಿಗರು ಅದು ಸಾಧ್ಯ ಆಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ